ಸರ್, ನಾವು ಚಾಮರಾಜನಗರದ ಪ್ರದೇಶದಲ್ಲಿ ಇದ್ದವರು. ನಾವು ಚಾಮರಾಜನಗರದಲ್ಲಿ ಇದ್ದವರು. ನಮ್ಮ ತಂದೆಯವರು ಎಸ್ ತಿಪ್ಪಯ್ಯನವರು ಅಂತ ಹೇಳಿ, ಅವರು ಆ ಪ್ರದೇಶದಲ್ಲಿ ಸಂಗೀತ ನಾಟಕ ಅಭ್ಯಾಸಗಳನ್ನು ಮಾಡಿಸ್ತಾ ಇದ್ದಂಥ ಒಬ್ಬರು ಭಾಳ ಪ್ರಸಿದ್ಧ ಕಲಾವಿದರು ಅವರು. ಅವ್ರಿಗೆ ಸಂಗೀತ ಅಭ್ಯಾಸ ಆದದ್ದು ಕೂಡ ನಮ್ಮ ಪಾರ್ವತಮ್ಮನವರ ತಂದೆಯವ್ರ ಹತ್ರ, ರಾಜ್ಕುಮಾರ್ ಅವರು ಪಾರ್ವತಮ್ಮನವ್ರ ತಂದೆಯವ್ರ ಹತ್ರ, ಅವರ ರಾಜ್ಕುಮಾರ್ ಅವರು ಮತ್ತು ನಮ್ಮ ತಂದೆಯವರು ಇನ್ನೊಬ್ಬರು ಮೈಸೂರಲ್ಲಿ ಪೋತ್ರಾಜ್ ಅವರು ಅಂತಿದ್ದರು, ಪೋತ್ರಾಜ ಗೌಡ್ರು. ಇವರು ಮೂರು ಜನ, ಅಪ್ಪಾಜಿ ಗೌಡ್ರು ಮತ್ತು ಸಿ ಸಣ್ಣಯ್ಯನವರು ಅಂತೇಳಿ, ಅವರಿಬ್ಬರು ಬ್ರದರ್ಸ್ ಪಾರ್ವತಮ್ಮನವರು, ಚಿಕ್ಕಪ್ಪ ಮತ್ತು ತಂದೆಯವರು. ಅವ್ರ ಹತ್ರ ನಂಜನಗೂಡಲ್ಲಿ ಸಂಗೀತಾಭ್ಯಾಸ ಮಾಡ್ತಾಯಿದ್ದವರು ಅವರು. ನಮ್ಮ ತಂದೆಯವರಿಗೆ ಮೊದಲನೇದ ಸಂಗೀತ ಗುರುಗಳೇ ಅವರು. ಅವ್ರದ್ದು ಅದೇ ವೃತ್ತಿ ಇತ್ತು, ನಾಟಕ ಹಳ್ಳಿಗಳಿಗೋಗಿ ನಾಟಕ ಪ್ರಾಕ್ಟೀಸ್ ಮಾಡಿಸ್ಕೊಳ್ಳೋದು, ಸಂಗೀತ ಅಭ್ಯಾಸ ಮಾಡಿಸೋದು, ಇದು ನಮ್ಮ ತಂದೆಯವರ ಹುದ್ದೆ ಆಗಿತ್ತು. ಇದೇ ಅವರ ಒಂದು ವೃತ್ತಿ ಪ್ರವೃತ್ತಿ ಎಲ್ಲ. ನಮ್ಮ ತಾಯಿಯವರು ಗೌರಮ್ಮ ಅಂತ ಹೇಳಿ, ನಮ್ಮ ತಾಯಿಯವರ ತಾಯಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆಯವರಾದ ಸಿಂಗಾನೂರು ಪುಟ್ಟಸ್ವಾಮಯ್ಯನವರ ತಾಯಿ, ಇವರಿಬ್ಬರು ಅಕ್ಕ ತಂಗಿಯರು. ನಮ್ಮ ತಂದೆಯವ್ರಿಗೆ ಮದುವೆಯಾದ ಸಂದರ್ಭದಲ್ಲಿ ಇವರೆಲ್ಲರ ಆಶೀರ್ವಾದ ನಮ್ಮ ತಂದೆ ತಾಯಿ ಮೇಲಿತ್ತು. ನಾನು ಮೊದಲನೇ ಮಗ, ನನ್ನ ಹೆಸರು ವಾಸು ಅಂತೇಳಿ, ವಾಸನ್ ಅಂತಾಯಿತು. ಆದರೆ ಹುಟ್ಟಿದ ಹೆಸರು ಅಂದರೆ ಶ್ರೀನಿವಾಸ ಅಂಥೇಳಿ, ಇನ್ನೂ ಎಷ್ಟೋ ಜನ ನನ್ನನ್ನು ಶ್ರೀನಿವಾಸು ಅಂತಲೇ ಕರೆಯುವಂಥದ್ದಿದೆ. ಹಾಗೆ ಅದು ಯಾವ ರೀತಿ ನಾನು ಸ್ಕೂಲಿಗೆ ಸೇರ್ಕೋಬೇಕಾದ್ರೆ ವಾಸನ್ನ ಆಯಿತು ಅಂತಾರೆ, ಇವತ್ತಿಗೂ ಅದು ಯಕ್ಷ ಪ್ರಶ್ನೆ. ನನಗೂ ಗೊತ್ತಿಲ್ಲ ಯಾಕೆ ಅಂಥೇಳಿ. ಚಾಮರಾಜನಗರದ ಒಂದು ಬಂಡಿಗೇರಿನಲ್ಲಿ ಒಂದು ಶಾಲೆ ಇತ್ತು, ಅಲ್ಲಿ ನನ್ನ ಪ್ರಥಮವಾಗಿ ನನ್ನ ಒಂದನೇ ಕ್ಲಾಸ್ನ ಒಂದು ಜೀವನ ಸ್ಟಾರ್ಟ್ ಆಗುತ್ತೆ. ಮತ್ತು ನನಗೆ ಅಲ್ಲಿಂದ ಚಾಮರಾಜ ಪ್ರೈಮರಿ ಶಾಲೆ ಅಂತ ಇದೆ, ಚಾಮರಾಜೇಶ್ವರದ ಪ್ರೈಮರಿ ಶಾಲೆ ಅಂತ, ಅಲ್ಲಿ ನನಗೆ ಎರಡನೇ ಕ್ಲಾಸಿಗೆ ಸೇರಿಸ್ಕೊಳ್ಳೆಲ್ಲ ಒಂದೇ ಸರಿ ಮೂರನೇ ಕ್ಲಾಸಿಗೆ ಸೇರಿಸ್ಕೊಂಡ್ರು. ನಾನು ಎಸ್ ಎಸ್ ಸಿ ಎಲ್ ಸಿಯನ್ನು ಚಾಮರಾಜನಗರದಲ್ಲಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ, ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಮಾಡಿದೆ. ನನಗೆ ಎಸ್ ಎಲ್ ಸಿ ಪಾಸ್ ಆದಾಗ ನನ್ನ ಡೇಟ್ ಆಫ್ ಬರ್ತ್ ಪ್ರಕಾರ, ನನ್ನ ಡೇಟ್ ಆಫ್ ಬರ್ತು ಸ್ಕೂಲಿಗೆ ಕೊಟ್ಟಿರೋ ಪ್ರಕಾರ 6354 ಅಂತೇಳಿ, ನನಗೆ ಎಸ್ ಎಲ್ ಸಿ ಪಾಸ್ ಆದಾಗ ನಾನು 1967 ಎಸ್ ಎಲ್ ಸಿ ನಾನು ಪಾಸ್ ಆದದ್ದು. ನಂದು ರಿಜಿಸ್ಟರ್ ನಂಬರು 104765 ನನ್ನ ಎಸ್ ಎಲ್ ಸಿ ಸ ಇದ್ರು ಅಟ್ ರಿಜಿಸ್ಟ್ರೇಷನ್. ನಾನು ಖಾಲಿ ಅದಕ್ಕೆ ಎಕ್ಸಾಮ್ ಕೂತ್ಕೋಬೇಕಾದ್ರೆ ನನ್ನ ರಿಜಿಸ್ಟ್ರೇಷನ್ ನಂಬರ್ ಅದು. ಎಲ್ಲರಿಗೂ ಆಶ್ಚರ್ಯ ಇದೇನು, 13 ವರ್ಷಕ್ಕೆ ಹೇಗೆ ಎಸ್ ಎಲ್ ಸಿ ಆಗ್ತದೆ ಅಂತ. ಬಟ್ ನಂದು 13 ವರ್ಷಕ್ಕೆ ಎಸ್ ಎಲ್ ಸಿ ಆಗಿತ್ತು. ನಾವು ನಮ್ಮ ತಂದೆಯವರು ಚಾಮರಾಜನಗರದ ಸುತ್ತ ಹೆಂಗೆ 13 ವರ್ಷಕ್ಕಾಯಿತು ಈ ಶಾಲೆಯಿಂದ ಕರ್ಕೊಂಡೋಗಿ ಬೇರೆ ಶಾಲೆಗೆ ಕರ್ಕೊಂಡೋಗ್ಬೇಕಾದ್ರೆ 2 ಜನ ಜಂಪ್ ಕೊಟ್ಬಿಟ್ರು. ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ, ಅಥವಾ ನಾನು ಎಜುಕೇಷನ್ ಒಳ್ಳೇದಿತ್ತ ಏನಿತ್ತು ಅಂತ ಗೊತ್ತಿಲ್ಲ. ಮಾಸ್ಟರ್ ಒಂದೇ ಸರಿ ಡಬಲ್ ಪ್ರಮೋಷನ್ ಕೊಟ್ಟರು. ಹೀಗಾಯಿತು. ದೆನ್ ಕಾಲೇಜ್ ಆಗ JSS ಕಾಲೇಜ್ ಅಂತೇಳಿ ಚಾಮರಾಜನಗರದ, ಆವಾಗ ತಾನೇ ಪ್ರಾರಂಭ ಆಯಿತು ನಮ್ಮ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಸ್ವಾಮಿಗಳ ಕಾಲೇಜು. ಆ ಕಾಲೇಜಲ್ಲಿ ನಾವು PUC ಫಸ್ಟ್ ಮೊಟ್ಟ ಮೊದಲಿಗೆ ಕಾಲೇಜ್ ಸ್ಟಾರ್ಟ್ ಆದಾಗ ನಾವೆಲ್ಲ ಅಲ್ಲೆಲ್ಲ PUC ಸೇರಿದೆ. ನಾವು PUC ಆದಮೇಲೆ ಅಲ್ಲೇ ಗ್ರ್ಯಾಜುಯೇಷನ್ ಇತ್ತು. ನಾನು BSc ಸೈನ್ಸ್ ತಗೊಂಡಿದ್ದೆ. ನಾನು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ನನ್ನ ಮೇಜರ್ಸು. ಚಾಮರಾಜನಗರದಲ್ಲಿ ನನ್ನ ಎಜುಕೇಷನ್ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ನಮಗೆ ಒಟ್ಟು 6 ಜನ ಮಕ್ಕಳು ನಮ್ಮ ತಂದೆಯವ್ರಿಗೆ. ನಾನು ದೊಡ್ಡವನು, ಇದ್ರ ಜೊತೆಗೆ ನನಗೆ 2 ಸಿಸ್ಟರ್ಸು ಮತ್ತು ಒಟ್ಟು 6 ಜನ ಬ್ರದರ್ಸ್. ನಾವು 8 ಜನದ ಸಂಬಂಧ, 8 ಜನದ ಕುಟುಂಬ ನಮ್ಮದು. ನಮ್ಮ ಚಿಕ್ಕಪ್ಪನವರು, ಇನ್ನೊಬ್ಬರು ಚಿಕ್ಕಪ್ಪನವರು, ಒಂದು ತುಂಬ ಸಂಸಾರ. ನಮ್ಮ ಅಜ್ಜಿ ಯಾರು ಅಂತ ಹೇಳಿದ್ರೆ ಪಾರ್ವತಮ್ಮನವರ ತಂದೆಯವ್ರ ತಾಯಿ ಮತ್ತು ನಮ್ಮ ಅಜ್ಜಿ ಓಬಮ್ಮ ಅಂತೇಳಿ, ಪಾರ್ವತಮ್ಮನವ್ರ ತಂದೆ ತಾಯಿ ಲಕ್ಷ್ಮಮ್ಮ ಅಂತೇಳಿ, ಇವರಿಬ್ಬರು ಅಕ್ಕ ತಂಗಿಯರು. ಇವರೆಲ್ಲ ನಮ್ಮ ಚಾಮರಾಜನಗರದಲ್ಲಿ ಯಡಿಯೂರು ಅಂತ ಇದೆ, ಯಡಿಯೂರು ಶಂಕರೇಶ್ವರ ಅಂತೇಳಿ. ಆ ಶಂಕರದೇವರು ಬೆಟ್ಟ ಅಂದರೆ ಭಾಳ ಒಂದು ವಿಶಿಷ್ಟವಾದಂಥ ಸ್ಥಳ ಅದು. ಮಹಾರಾಜರು ಆ ಬೆಟ್ಟಕ್ಕೆ ಹೋಗಿ ಬೆಟ್ಟ ನೋಡಿ ಹತ್ತಬೇಕಾದ್ರೆ ಅಲ್ಲಿ ಪೂರ್ಣ ಲಿಂಗ ಕಾಣಿಸ್ಕೊಂಡಾಗ ಇದಕ್ಕೆ ನಾನು ಮೇಲೆ ಕಾಲಿಡೋದಿಲ್ಲ ಅಂಥೇಳಿ ಕೆಳಗಡೆ ಇರೋ ಗಣೇಶನಿಗೆ ನಮಸ್ಕಾರ ಮಾಡಿ, ಆ ಯಡಿಯೂರು ಪಕ್ಕದಲ್ಲೇ ಮಂಗಳ ಅನ್ನೋ ಕಡೆಯಿಂದ ಅವರು ಮಹಾರಾಜರು ಕೂಡ ಮದುವೆ ಆಗಿರೋವಂಥದ್ದು ವಿಷಯ. ಜಯಚಾರದ ಅಂದರೆ ಈ ಚಾಮರಾಜೇಂದ್ರ ಒಡೆಯರವರ ಮುತ್ತಾತರು, ಜಯಚಾಮರಾಜೇಂದ್ರ ಒಡೆಯರ. ಚಾಮರಾಜನಗರಕ್ಕೆ ಮೊದಲು ಹರಿಕುಟಾರ ಅಂತ ಹೆಸರಿತ್ತು. ಆಮೇಲೆ ಅದು ಚಾಮರಾಜ ಒಡೆಯರವರು ಹುಟ್ಟಿದ ಮೇಲೆ ಅದಕ್ಕೆ ಚಾಮರಾಜನಗರ ಅಂತ ಹೆಸರಾಯಿತು. ಆಮೇಲೆ ಅಲ್ಲಿ ಚಾಮರಾಜೇಶ್ವರ ದೇವಸ್ಥಾನ ಬಂತು.
ಆಗ ಅಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದರು ಫಸ್ಟ್ ತಂದು ಚಾಮರಾಜೇಶ್ವರ ದೇವಸ್ಥಾನದಲ್ಲಿ. ಆಮೇಲೆ ಅದು ನಮ್ಮ ಶೃಂಗೇರಿ ಗುರುಗಳು, ಜಗದ್ಗುರುಗಳು ಆಗಿನ ಹಿರಿಯರು, ಅವರು ಒಂದು ಸ್ಫಟಿಕ ಬೇರೆ ಒಂದು ಲಿಂಗ ತಂದುಕೊಟ್ಟು ಇದನ್ನು ಈ ಲಿಂಗವನ್ನು ನೀವು ಪ್ರತಿಷ್ಠೆ ಮಾಡಿ ಅಂಥೇಳಿ ಹಾಗೆ ಆ ಲಿಂಗವನ್ನು ದೇವಸ್ಥಾನದ ಹಿಂಭಾಗದಲ್ಲಿರೋ ಒಂದು ಗುಡಿನಲ್ಲಿಟ್ಟು ನಂಜರಾಜ ಬೌದ್ಧರ್ ನಂಜರಾಜೇಶ್ವರ ಅಂತ ಹೆಸರಿಟ್ಟರು. ಇದಕ್ಕೆ ಚಾಮರಾಜೇಶ್ವರ ಅಂತ ಹೆಸರು ಮಾಡ್ತಾರೆ. ದೇವಸ್ಥಾನ ಇವತ್ತಿಗೂ ಕೂಡ ಭಾಳ ವಿಶೇಷವಾದಂಥ ಒಂದು ಅರ್ಥ ಇಟ್ಕೊಂಡಿರುವಂಥ ಸ್ಥಳ. ನಮ್ಮ ಊರಿನಲ್ಲಿ ನಡೆಯುವಂಥ ರಥೋತ್ಸವಕ್ಕೆ ಆಗ ಮಹಾರಾಜರು ಬಂದು ಹಗ್ಗ ಹಿಡಿದು ಎಳೆದಾಗ ಮಾತ್ರ ರಥ ಸ್ಟಾರ್ಟ್ ಆಗ್ತಾಯಿತ್ತು. ಆನೆಗಳಿಂದ ಆ ವೀಲನ್ನು ಪುಷ್ ಮಾಡಿಸಿ ಸ್ಟಾರ್ಟ್ ಮಾಡ್ತಾಯಿದ್ದು. ಮದುವೆ ಆದವರು ಈ ಆಷಾಢ ಮಾಸದಲ್ಲಿ ಬಂದು ಹಣ್ಣು ಮತ್ತು ಜವನೆಯನ್ನು ದೇವಸ್ಥಾನಕ್ಕೆ ಇದಕ್ಕೆ ನಮ್ಮ ರಥಕ್ಕೆ ಎಸೆದು ಅವರೇನು ಪ್ರಾರ್ಥನೆ ಮಾಡಿಕೊಡ್ತಾರೆ ಆ ಪ್ರಾರ್ಥನೆ ಈಡೇರುತ್ತೆ ಅನ್ನೋದು ಅಂಥ ಒಂದು ಸ್ಥಳ. ಆ ಸ್ಥಳದಲ್ಲಿ ಅಣ್ಣವರು ಮುತ್ತರಾಜ್ ಅವರು, ರಾಜ್ಕುಮಾರ್ ಅವರು, ನಾವು ಮಾವ ಅಂತ ಕರಿತೀವಿ ಅವ್ರಿಗೆ, ಮುತ್ತರಾಜ್ ಮಾವ ಅಂತಲೇ ಕರೀತಾ ಇದ್ದದ್ದು. ನಮ್ಮ ತಾಯಿಗೆ ಅವರು ಅಣ್ಣನ ಮಗ ಆಗಬೇಕು ಮುತ್ತರಾಜ್ ಮಾವ ಅಂತ. ನಮ್ಮ ತಾಯಿಯವರು ಕೂಡ ಅವರ ಅಣ್ಣ ಅಂದರೆ ಪುಟ್ಟಸಮ್ಮನವ್ರ ಜೊತೆ ದಾವಣಗೆರೆಯಲ್ಲಿ ಇಲ್ಲೆಲ್ಲ ಒಟ್ಟಾಗಿದ್ದವರು ಅವರೆಲ್ಲರೂ ಕೂಡ ಆ ಬಾಂಧವ್ಯ ಆದವ್ರಿಗೆ. ನಮ್ಮ ರಾಜ್ಕುಮಾರ್ ಅವ್ರ ತಂದೆಯವ್ರ ತಾಯಿ ತೀರೋದಾಗ ನಮ್ಮ ತಾಯಿಯವ್ರ ತಾಯಿ ಹತ್ರನೇ ಅವ್ರು ಬೆಳೀತಾರೆ. ಪುಟ್ಟತಾಯಿಂದವರು ಅಂತೇಳಿ ನಮ್ಮ ತಾಯಿಯವ್ರ ತಾಯಿ ಹತ್ರನೇ ಅವ್ರು ಬೆಳೀತಾರೆ ಅವರು. ಹೀಗೆ ನಮ್ಮಲ್ಲಿ ಇವೆಲ್ಲ ಆವಾಗೆಲ್ಲ ಏನು ಅಂತಂದರೆ ಒಂದು ಊರಲ್ಲಿ ಈ ಬಾಂಧವ್ಯ ಹೇಗಿರ್ತಿತ್ತು ಅಂತೇಳಿದ್ರೆ ಒಬ್ರನ್ನೊಬ್ಬರು ನೋಡಿದ್ರೆ ಸಾಕಲ್ಲ ಅನ್ನೋ ಒಂದು ತುಡಿತ ಇರೋದು ಆವಾಗ. ಬೇರೆ ಏನಿಲ್ಲ, ಅವ್ರು ನಮ್ಮವನೊಬ್ಬ ಬಂದ ನಮ್ಮವರೊಬ್ಬರು ಬಂದು ಅಂತಂದರೆ ಏನೋ ಒಂದು ಅದೇ ನಮ್ಗೆ ಐಶ್ವರ್ಯ. ಇಂಥವ್ರು ಬಂದಿದ್ದಾರೆ, ಇಂಥವ್ರು ಇದ್ದಾರೆ, ಒಂದೆರಡು ದಿವಸ ಇರಿ, ಯಾಕೆ ಈಗಲೇ ಹೋಗ್ತೀರಾ. ಇದು ಆವಾಗೆಲ್ಲ ಇದ್ದಂಥ ಅದು ಬೆಳ್ಕೊಂಬಂದಿದ್ದು ರೀತಿ ಅದು. ನನಗೆ ಚೆನ್ನಾಗೇ ಇರೋದು ನಮ್ಮ ತಾಯಿಯವರು ಹೇಳಿದ ನೆನಪಿದೆ ನನಗೆ. ರಾಜ್ಕುಮಾರ್ ಅವ್ರಿಗೆ ಮದುವೆ ಆಗುತ್ತೆ ನಂಜನಗೂಡಲ್ಲಿ, ರಾಣಾ ಪಚ್ಚಲ್ಲಿ. ನಮ್ಮ ತಾಯಿ ಆಗ ನನ್ನಾಗ ಮಗು ಒಂದು ಗರ್ಭಿಣಿ ಅಂಥ ಸಮಯದಲ್ಲಿ ಇನ್ನೂ ನಾನು ನಮ್ಮ ತಾಯಿಯವರು ಮದುವೆಗೆ ಹೋಗೋಕ್ಕಾಗಲಿಲ್ಲ. ಆದರೆ ಮದುವೆ ಮುಗಿಸ್ಕೊಂಡು ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ಅಕ್ಕ ಅವರಿಬ್ಬರು ನಂಜನಗೂಡಿಂದ ಅವರು ಬಂದು ಚಾಮರಾಜನಗರದಲ್ಲಿ ನಮ್ಮ ಮನೇಲಿ ಉಳ್ಕೊಡ್ತಾರೆ ಅವತ್ತು ರಾತ್ರಿ. ಬೇಕಾದ್ರೆ ಅಲ್ಲಿಂದ ಎಲ್ಲೆಕಟ್ಟೆಗೆ ಹೋಗಿ ಗಾಂಜೂರಿಗೆ ಹೋಗಬೇಕಾದ್ರೆ ಭಾಳ ಕಷ್ಟವಾದ ಪರಿಸ್ಥಿತಿ. ಅಲ್ಲಿ ಬಾರ್ಡ್ರಿಗೆ ಮಾತ್ರ ಎಲ್ಲೆಕಟ್ಟೆ ಅನ್ನೋದಕ್ಕೋಸ್ಕರ ಅಲ್ಲಿ ತನಕ ಬಸ್ ಹೋಗೋದು, ಅಥವಾ ಚಿಕ್ಕೊಳ್ಳೆ ಡ್ಯಾಮ್ ಅಂತ ಬರುತ್ತೆ ಅಲ್ಲಿ ತನಕ ಬಸ್ ಹೋಗೋದು. ಅಲ್ಲಿಂದ ಆಚೆಗೆ ಅವ್ರು ಗಾಡಿ ಕಟ್ಕೊಂಡು ಅಥವಾ ನಡ್ಕೊಂಡು ಗಾಂಜೂರಿಗೆ ರೀಚ್ ಆಗಬೇಕಾದಂಥ ಸ್ಥಳ. ನಡ್ಕೊಂಡು ಗಾಂಜೂರಿಗೆ ಹೋಗಬೇಕಾದ್ರೂ ಕೂಡ ಅಲ್ಲೊಂದು ಹೊಳೆ ಬರೋದು, ಈಗ ಬ್ರಿಡ್ಜ್ ಆಗಿದೆ. ಆ ಹೊಳೆ ಬಂದಾಗ ಆ ಕಡೆ ಈ ಕಡೆ ಇದ್ದು ತೆಪ್ಪ ಕಟ್ಕೊಂಡು ಕ್ರಾಸ್ ಮಾಡೋದಂಥ ದಿನಗಳಿದೆ. ಅಥವಾ ನಾವು ಕೂಡ ಗಾಂಜೂರಿಗೆ ಹೋಗಬೇಕಾದ್ರೆ ಆ ಹೊಳೆಯಲ್ಲಿ ಆ ಕಾಲ್ಮಟ್ಟಕ್ಕೆ ನೀರು ಬಂದಾಗ ಆ ಕಲ್ಲುಗಳಲ್ಲಿ ನಡ್ಕೊಂಡು ಹೋದಂಥ ದಿವಸಗಳು ಕೂಡ ಗುಡ್ಗಾಡು ಅಂತಲೇ ಕರೀತಾ ಇದ್ದು ಗಾಂಜೂರನ್ನು. ಇನ್ಫ್ಯಾಕ್ಟ್ ಎಲ್ಲನೂರು ಏನಪ್ಪ ಇಲ್ಲಿ ಈ ಸ್ಥಳದಲ್ಲಿ ಹೇಗಿದ್ದು ಅಂತ ಆ ಥರ ಅಷ್ಟು ಭಾಳ ಕಷ್ಟವಾಗಿರುವಂಥ ಸ್ಥಳ ಆಗಿತ್ತದು. ಬಟ್ ಆ ಊರಿಗೆ ಹೋದಾಗ ಅದರದೇ ಆದಂಥ ಒಂದು ಛಾಪು ಖಂಡಿತ ಇದ್ದೇ ಇತ್ತು ಬಿಡಿ. ಅದು ಇದು ನಮ್ಮ ಸಂಬಂಧ ಅಂದರೆ ಹುಟ್ಟಿನಿಂದನೂ ಕೂಡ ನಮಗೆ ರಾಜ್ಕುಮಾರ್ ಅವರ ಸಂಬಂಧ ಮತ್ತು ಪಾರ್ವತಮ್ಮನವರ ಸಂಬಂಧ ಎರಡೂ ಕೂಡ ಸೈಡ್ ಬೈ ಸೈಡ್ ಫೇಸಸ್ ಆಫ್ ದಿ ಕಾಯಿನ್ ಅಂತ ಹೇಳ್ತೀವಿ. ಎರಡೂ ಕೂಡ ನಮಗೆ ಚಲಾವಣೆಯಲ್ಲಿ ಹೇಗಿರ್ತದೆ ಹಾಗೆ ರಾಜ್ಕುಮಾರ್ ಅವರು ಹೌದು, ಪಾರ್ವತಮ್ಮನವರು ಹೌದು. ಇದು ನಮ್ಮ ತಾಯಿಯವ್ರ ಜೊತೆ ಭಾಳ ಹೊಂದಾಟಿಕೆ ಇರೋರು ಪಾರ್ವತಮ್ಮನವರು. ಆಮೇಲೆ ನನಗೆ ನಮ್ಮ ತಾಯಿಯವರು ಹೇಳಿದ್ರು ನೆನಪು ಇದೆ, ಮತ್ತು ನಮ್ಮ ಚಿನ್ನೇಗೌಡರ ತಾಯಿಯವರು ಲಕ್ಷ್ಮಮ್ಮನವರು ಅಂತೇಳಿ ಅಂದರೆ ಅಪ್ಪಾಜಿಗೌಡರ ಅವರ ಧರ್ಮಪತ್ನಿಯವರು, ಅವರು ಭಾಳ ದೊಡ್ಡ ನಮ್ಮ ತಂದೆಯವರು ಹೇಳೋರು ಅವ್ರಿಗೆ ಯಾವಾಗಲೂ ಅವರು ಮಹಾತಾಯಿ ಅಂತ ಹೇಳೋರು. ಇವರೆಲ್ಲರಿಗೂ ಸಂಗೀತ ಅಭ್ಯಾಸ ಮಾಡಬೇಕಾದ್ರೆ ಅಷ್ಟೇ ಮನೆ ಒಳಗಡೆ ಇದೆಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ಅಷ್ಟರೊಳಗಡೆ ಅವರು ಎಲ್ಲರಿಗೂ ಊಟ ತಿಂಡಿ ವ್ಯವಸ್ಥೆ ಮಾಡಿ ಅಷ್ಟು ಜನಗಳಿಗೆ ಸಂಗೀತ ಅಭ್ಯಾಸ ಮಾಡಬೇಕಾದ್ರೆ ಅವರ ತಂದೆ ತಾಯಿಗಳು ನಮ್ಮ ಲಕ್ಷ್ಮಮ್ಮನವರು ಮತ್ತು ಅಪ್ಪಾಜಿಗೌಡರು ಸಣ್ಣಯ್ಯನವರು ಇವರ ಪಾತ್ರ ಭಾಳ ದೊಡ್ಡ ಪಾತ್ರ ಇದೆ ಬಿಡಿ ಆ ವಿಷಯದಲ್ಲಿ. ನಂಜನಗೂಡಲ್ಲಿ ಒಂದು ಹೊಳೆ ಬರುತ್ತೆ ನಂಜನಗೂಡಿಗೆ, ನಾವು ಮೈಸೂರಿಂದ ನಂಜನಗೂಡಿಗೆ ಹೋಗಬೇಕಾದ್ರೆ ನಂಜನಗೂಡಿಂದ ಚಾಮರಾಜನಗರಕ್ಕೆ ಹೋಗಬೇಕಾದ್ರೆ ಅಲ್ಲೆಲ್ಲೋ ಮನೆ ಇತ್ತು ಅಂತ ಆ ಕಡೆ ಹೋದಾಗಲೆಲ್ಲ ಅಣ್ಣವರು ಕೂಡ ಹೇಳಿದ ನೆನಪಿದೆ ನನಗದು. ನನಗೆ ಸುಮಾರು 9 ತಿಂಗಳಿರ್ಬೋದು ಅಂತ ಹೇಳ್ತಾರೆ ನಮ್ಮ ತಾಯಿಯವರು. ಆಗ ರಾಜ್ಕುಮಾರ್ ಅವ್ರಿಗೆ ಪರತಮ್ಮನವ್ರಿಗೆ ಸಾಲಿಗ್ರಾಮದಲ್ಲಿ ಈ ಮೊದಲೆಲ್ಲ ನಿಷೇಕ ಪ್ರಸ್ಥ ಅಂತ ಒಂದು ಆರ್ಗನೈಸ್ ಮಾಡೋರು, ಅಲ್ಲಿ ಒಂದು ಗೌರ್ಮೆಂಟ್ ಶಾಲೆ ಬಿಡಿಸ್ಕೊಂಡಿದ್ರಂತೆ. ಆಗ ನನಗೆ 9 ತಿಂಗಳಂತೆ ನನಗೆ. ಆಗ ನಮ್ಮೂರಿಂದ ಚಾಮರಾಜನಗರದಲ್ಲಿ ಈ ಇದೆಲ್ಲ ಈ ಥರ ಪ್ರಸ್ತುತ ಕಾರ್ಯಕ್ರಮಗಳಿಗೆ
ಎಷ್ಟೋ ಇಷ್ಟು ತಟ್ಟೆ ಸಾಮಾನುಗಳು ತಟ್ಟೆ ಸಾಮಾನು ತೊಗೊಂಡು ಹೋಗಬೇಕು ಅಂತ ಊರುಗಳ ಕಡೆ ಕರೆಯುವಂಥದ್ದು ತಟ್ಟೆ ಸಾಮಾನು ಅಂತ. ತಟ್ಟೆ ಅಂದರೆ ಒಂದೊಂದು ತಟ್ಟೆಯಲ್ಲಿ ತಿಂಡಿಗಳೆಲ್ಲ. ಅಲ್ಲಿ ವಿಶೇಷವಾಗಿ ನಮ್ಮ ಮನೆ ಹತ್ರ ಇಂಥ ತಿಂಡಿಗಳು ಮಾಡಿ ಭಾಳ ಪ್ರಸಿದ್ಧ ಆಗಿರೋರು ಅಲ್ಲಿಂದ ಚಾಮರಾಜನಗರದಿಂದ ಅದನ್ನೆಲ್ಲ ಮಾಡಿ ನಮ್ಮ ತಾಯಿಯವರು ಕೂಡ ಅಲ್ಲಿ ಸಾಲಿಗ್ರಾಮಕ್ಕೆ ಹೋಗ್ತಾರೆ. ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಅವರು, ಸಾಲಿಗ್ರಾಮಕ್ಕೆ ಆವಾಗ ಹೋಗ್ತಾರೆ. ಅದನ್ನು ಲೆಕ್ಕ ತಗೊಂಡಾಗ ಏನಾಗುತ್ತೆ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಹೇಳಿದ ನೆನಪಿದೆ, ನಾನು ಇನ್ನೊಂದು 9 ತಿಂಗಳು ಮಗು ಅಂತೆ. ಆಗ ಬಂದಾಗ ಅಣ್ಣವರು ನನ್ನನ್ನು ಎತ್ಕೊಂಡು ಆ ಫೋಟೋ ಎಲ್ಲ ತೋರಿಸ್ತಾ ಇದ್ದರು ಅಂತ ಒಂದು ಕೇಳಿರೋದನ್ನು ಕೇಳಿಯೇ ನನಗೊಂದು ರೋಮಾಂಚನ ಆಗ್ತದೆ. ಯಾಕಂದರೆ ಇವತ್ತು ಇಡೀ ವಿಶ್ವದಲ್ಲೇ ಅವ್ರು ಇರೋವಂಥ ಹೆಸರು, ಯಾವುದೋ ಅದೃಷ್ಟಕ್ಕೋಸ್ಕರ ನಾವು ಅವರ ಸಂಬಂಧಿಗಳಾಗಿ, ಅವರು ನನ್ನ ಬಾಲ್ಯಾವಸ್ಥೆಯಲ್ಲೇ ಕೂಡ ಅವ್ರ ಜೊತೆ ನಾನು ಆಪ್ಯಾಯಮಾನವಾಗಿದ್ದೆ ಅನ್ನೋದು ಒಂದು ಸಂದರ್ಭ ಕೇಳಿ ನನಗಂತೂ ಹೆಮ್ಮೆ ತುಂಬ ಸಂತೋಷ ಆಗ್ತದೆ ನನಗೆ ಆ ವಿಷಯದಲ್ಲಿ. ಇದು ಹೇಗೆ ಎಲ್ಲಿ ತನಕ ಇದು ನಡ್ಕೊಂಡು ಬಂತು ಅಂತೇಳಿ.